ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಪ್ರಾರಂಭಗೊಂಡ ಶೈಕ್ಷಣಿಕ ಸಾಲಿನ ತರಗತಿಗಳು ತನ್ನಿಮಿತ್ಯ ಮೆರವಣಿಗೆ ನಡೆಸಿದ ಹೊಸ ಮಲಪನಗುಡಿ ಗ್ರಾಮದ ಸರ್ಕಾರಿ ಶಾಲಾ ಗುರುವೃಂದ ಹಾಗೂ ವಿದ್ಯಾರ್ಥಿಗಳು ಬಾಗಲಕೋಟೆಯಲ್ಲಿ ಮಹಿಳಾ ವಕೀಲರ ಮೇಲೆ ಹಲ್ಲೆ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ತಹಶೀಲ್ದಾರ್ ದ್ವಾರ ಸರ್ಕಾರಕ್ಕೆ ಮನವಿ ಮನವಿ ಸಲ್ಲಿಸಿದ ಹೊಸಪೇಟೆ ವಕೀಲರ ಸಂಘ ಮೀಸಲಾತಿ ಹೆಚ್ಚಳಕ್ಕಾಗಿ ಆಗ್ರಹಿಸಿ ದಿನಾಂಕ 20 ರಿಂದ ರಾಜ್ಯವ್ಯಾಪಿ ಹೋರಾಟ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಹೋರಾಟ ಸಮಿತಿ ನೀರಾವರಿಗಾಗಿ ದಿನಾಂಕ 21 ರಿಂದ ಪ್ರಾರಂಭಗೊಳ್ಳಲಿರುವ ಪಾದಯಾತ್ರೆ ಉದ್ದೇಶಗಳ ಕುರಿತು ಪೋಸ್ಟರ್ ಬಿಡುಗಡೆ ಮಾಡಿದ ವಿಜಯನಗರ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ವಡಕರಾಯ ಹಾಗೂ ರಂಗನಾಥ ಸ್ವಾಮಿಯ ಮಹಾರಥೋತ್ಸವ ರಥಕ್ಕೆ ಹೂವು ಹಣ್ಣು ಅರ್ಪಿಸಿ ಭಕ್ತಿಯಲ್ಲಿ ಮಿಂದ ಸಹಸ್ರಾರು ಭಕ್ತರು ನಗರದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು ಒಂದೇ ದಿನ ಎರಡು ಪ್ರದೇಶಗಳಲ್ಲಿ ಕಳ್ಳತನ ಅಪರಾಧಿಗಳ ಪತ್ತೆಗಾಗಿ ಜಾಲ ಬೀಸಿರುವ ಪೊಲೀಸ್ ಇಲಾಖೆ ಈಗ ವಾರ್ತೆಗಳ ವಿವರ 2022-23ನೇ ಶೈಕ್ಷಣಿಕ ಸಾಲಿನ ಶಾಲಾ ತರಗತಿಗಳನ್ನು ದಿನಾಂಕ 16 ರಿಂದ ಪ್ರಾರಂಭಿಸಲಾಗಿದೆ ಮೆರವಣಿಗೆ ನಡೆಸುವ ಮೂಲಕ ವಿದ್ಯಾರ್ಥಿಗಳನ್ನು ಶಾಲೆಗೆ ಸ್ವಾಗತಿಸಿದ ಹೊಸಮಲಪನಗುಡಿ ಸರ್ಕಾರಿ ಶಾಲಾ ಗುರುವೃಂದ ಇತರೆ ಶಾಲೆಗಳಿಗೆ ಮಾದರಿಯಾಗಿದ್ದು ಕಂಡುಬಂದಿತು ಹೀಗೆ ರಾಜ್ಯ ಶಿಕ್ಷಣ ಇಲಾಖೆಯ ಸೂಚನೆಯ ಮೇರೆಗೆ ದಿನಾಂಕ 16 ರಂದು ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಹಂಪಿ ರಸ್ತೆ ಹೊಸ ಮಲಪನಗುಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಶಾಲಾ ಗುರುವೃಂದ ತಾವೇ ಸ್ವತಃ ಡೊಳ್ಳು ನುಡಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಸ್ವಾಗತಿಸಿದರು ಇನ್ನು ವಿದ್ಯಾರ್ಥಿಗಳು ವೇಷಭೂಷಣ ಧರಿಸಿ ತೆರೆದ ವಾಹನದ ಮೂಲಕ ನಗುನಗುತ್ತ ಜ್ಞಾನ ದೇಗುಲಕ್ಕೆ ಆಗಮಿಸಿದರು ಹೀಗೆ ಅಕ್ಷರ ಜ್ಞಾನ ಕಲಿಸಿಕೊಡುವ ಗುರುಗಳು ಮಕ್ಕಳೊಂದಿಗೆ ಈ ರೀತಿ ಬೆರೆತಲ್ಲಿ ವಿದ್ಯಾರ್ಥಿಗಳು ಭಯವನ್ನ ಬದಿಗಿರಿಸಿ ಕಲಿಕೆಯಲ್ಲಿ ಸುಧಾರಣೆ ಕಾಣಲು ಸಾಧ್ಯವಾಗಲಿದೆ ಎಂಬುದು ಪ್ರಜ್ಞಾವಂತರ ಅನಿಸಿಕೆಯಾಗಿದೆ ಇನ್ನು ಗುರು ಶಿಷ್ಯರ ಸಂಬಂಧ ಎಲ್ಲ ಶಾಲೆಗಳಲ್ಲಿ ಇದೇ ರೀತಿ ಸೃಷ್ಟಿಯಾಗಲೆಂದು ಹಾರೈಸೋಣ ಬಾಗಲಕೋಟೆಯಲ್ಲಿ ಸಂಗೀತ ಎಂಬ ಮಹಿಳಾ ವಕೀಲರ ಮೇಲೆ ವ್ಯಕ್ತಿಯೊಬ್ಬ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆಂದು ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಹಲ್ಲೆ ನಡೆಸಿದ ವ್ಯಕ್ತಿಗೆ ಕಠಿಣ ಶಿಕ್ಷೆ ನೀಡಿ ಮತ್ತೊಮ್ಮೆ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಹೊಸಪೇಟೆ ವಕೀಲರ ಸಂಘವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಹೊಸಪೇಟೆ ವಕೀಲರ ಸಂಘವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಹಿಳಾ ವಕೀಲೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ವ್ಯಕ್ತಿಗೆ ಕಠಿಣ ಶಿಕ್ಷೆ ನೀಡಬೇಕು ಅದೇ ರೀತಿ ಮಹಿಳೆಯರಿಗೆ ರಕ್ಷಣೆ ನೀಡುವ ಮೂಲಕ ಮಹಿಳಾ ಹಕ್ಕುಗಳನ್ನು ಪಾಲಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ವಕೀಲರು ಹೊಸಪೇಟೆ ಇಸಿ ಮೆಂಬರ್ ಬಾಗಲಕೋಟೆಯಲ್ಲಿ ಸಂಗೀತ ಅನ್ನೋರ ಮೇಲೆ
ಹಲ್ಲೆ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಸಾರ್ವಜನಿಕ ರಸ್ತೆಯಲ್ಲಿ ಹಲ್ಲೆ ಮಾಡಿರೋದು ತಪ್ಪು. ಮಹಿಳಾ ವಕೀಲರಿಗೆ ಈ ರೀತಿ ಆದರೆ ಇನ್ನು ಬೇರೆ ವಕೀಲರಿಗೆಲ್ಲ ಹೆಂಗೆ, ಸಾರ್ವಜನಿಕರಿಗೆ ಹೆಂಗೆ ಈ ರೀತಿ ಮಾಡಬಾರ್ದು. ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಸೂಕ್ತವಾಗಿ ಕಠಿಣ ಕಾನೂನು ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀನಿ. ಇನ್ನು ಸಮಸ್ಯೆ ಏನೇ ಇರಲಿ ಅವುಗಳನ್ನು ನ್ಯಾಯಾಲಯದಲ್ಲಿ ಇತ್ಯರ್ಥಗೊಳಿಸಿಕೊಳ್ಳಬೇಕೇ ವಿನಃ ಈ ರೀತಿ ಬಹಿರಂಗವಾಗಿ ರಸ್ತೆಯಲ್ಲಿ ಮಹಿಳಾ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಖಂಡನೀಯ. ಹಾಗಾಗಿ ಮಹಿಳಾ ಹಾಗೂ ಮಾನವ ಹಕ್ಕುಗಳ ಆಯೋಗವು ಘಟನೆಯ ಸಂಪೂರ್ಣ ವಿವರವನ್ನು ಸಂಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ವರದಿ ನೀಡಿ ಮುಂದಿನ ಕ್ರಮ ತೆಗೆದುಕೊಂಡು ಈ ರೀತಿಯ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಬಾಲಕೋಟೆಯಲ್ಲಿ ಏನಿವತ್ತು ಮಹಿಳಾ ವಕೀಲರಾಗಿರ್ತಕ್ಕಂಥ ಸಂಗೀತಾ ಸಿಕ್ಕೇರಿ ಅಂತ ಏನಿದ್ದಾರೆ ಅವ್ರ ಮೇಲೆ ಮಾಂತೆ ಚೊಳಚ್ಬಿಟ್ಟು ಅಂತಕ್ಕಂಥವ್ರು ಇವತ್ತು ಸಾರ್ವಜನಿಕವಾಗಿ ತೀವ್ರವಾಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಕಾರಣ ಏನೇ ಇರ್ಬೋದು, ಆದರೆ ಒಬ್ಬ ಮಹಿಳಾ ವಕೀಲರ ಮೇಲೆ ಈ ರೀತಿ ಸಾರ್ವಜನಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದೇನಿದೆ ಇದು ಅತ್ಯಂತ ಖಂಡನೀಯ ಕೃತ್ಯ ಅಂತಕ್ಕಂಥದ್ದು ನಮ್ಮ ವಕೀಲರ ಸಂಘ ಇವತ್ತು ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಸೊ ಹಾಗಾಗಿ ಆಸ್ತಿ ವಿವಾದ ಅಂತಂದು ಹೇಳ್ತಾರೆ, ಆದರೆ ಆಸ್ತಿ ವಿವಾದ ಇರಲಿ, ಅವುಗಳನ್ನು ಕೋರ್ಟಲ್ಲಿ ನ್ಯಾಯಯುತವಾಗಿ ಬಗೆಹರಿಸ್ಕೊಳ್ಬೇಕೇ ವಿನಃ ಇವತ್ತು ರೋಡಲ್ಲಿ ಇವತ್ತು ಮಹಿಳೆಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದೇನಿದೆ ಇದು ಇವತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಹಾಗೇನೆ ಇವತ್ತು ಮಹಿಳಾ ಹಕ್ಕುಗಳ ಉಲ್ಲಂಘನೆಯು ಕೂಡ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದೇನಂತಂದೇಳಿದ್ರೆ ಈ ಒಂದು ಘಟನೆ ಇವತ್ತು ಈಗಾಗಲೇ FIR ಹಾಕಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ, ಆದರೆ ತನಿಖೆಯ ದಿಕ್ಕು ಸರಿಯಾಗಿ ಹೋಗಬೇಕು ಅನ್ನೋದಾಗಿದ್ರೆ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ ಜಡ್ಜ್ ಏನಿದ್ದಾರೆ ಜಿಲ್ಲಾ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ಪ್ರಕರಣ ತನಿಖೆ ಆಗಬೇಕಂತಕ್ಕಂಥದ್ದು ನಾವು ಮೊದಲೇ ಬೇಡಿಕೆ ಇದೆ. ಎರಡನೇದಾಗಿ ಇವತ್ತು ನೊಂದಿರ್ತಕ್ಕಂಥ ಮಹಿಳೆ ಏನಿದ್ದಾರೆ ಅವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಎರಡನೇ ಬೇಡಿಕೆ. ಹಾಗೆಯೇ ಇವತ್ತು ಮಹಿಳಾ ಆಯೋಗ ಮತ್ತು ಮಾನವ ಹಕ್ಕುಗಳ ಆಯೋಗ ಏನಿದೆ ಇದು ಇವತ್ತು ಆ ಘಟನೆಯ ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮುಂದಿನ ಕ್ರಮಕ್ಕಾಗಿ ಸಂಪೂರ್ಣ ವರದಿಯನ್ನು ನೀಡಬೇಕು ಅಂತಂದೇಳಿ. ಹಾಗೆಯೇ ಇವತ್ತು ಪದೇ ಪದೇ ಇಂಥ ವಕೀಲರ ಮೇಲೆ ನಡೀತಕ್ಕಂಥ ಹಲ್ಲೆ ಮತ್ತು ದೌರ್ಜನ್ಯಗಳನ್ನು ತಡಿಬೇಕು ಅನ್ನೋಂಥದ್ದಾಗಿದ್ರೆ ರಾಜ್ಯ ಸರ್ಕಾರ ಇವತ್ತು ವಕೀಲರ ಸಂರಕ್ಷಣೆ ಕಾಯ್ದೆ ಈಗಾಗಲೇ ನಾವೇನು ಕರಡು ವರದಿಯನ್ನು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅದನ್ನು ಕಾನೂನಾಗಿ ಜಾರಿ ಮಾಡಬೇಕು, ಮತ್ತು ಆ ಜಾರಿ ಮಾಡೋದಕ್ಕಿಂತ ಮುಂಚೆ ಇವತ್ತು ಒಂದು ಅದ್ರ ಬಗ್ಗೆ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ಇವತ್ತು ತಂದ್ರೆ ಮಾತ್ರನೇ ವಕೀಲರ ಮೇಲೆ ಇಂಥ ಹಲ್ಲೆ ಪ್ರಕರಣಗಳು ಇವತ್ತು ಕಡಿಮೆ ಆಗ್ತವೆ, ಅವ್ರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಕಡಿಮೆ ಆಗ್ತವೆ ಅಂತಕ್ಕಂಥದ್ದು ನಮ್ಮ ವಕೀಲರ ಸಂಘದ ಭಾವನೆ ಆಗಿದೆ. ಹಾಗಾಗಿ ಈ ಒಂದು ಮನವಿಯನ್ನು ತಕ್ಷಣ ಸರ್ಕಾರ ಈಡೇರಿಸಬೇಕು, ಇಲ್ಲದೆ ಹೋದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. SC/ST ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮಿಗಳು ಬೆಂಗಳೂರಿನಲ್ಲಿ ಕಳೆದ 98 ದಿನಗಳಿಂದ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಸರ್ಕಾರ ಈವರೆಗೂ ಕ್ಯಾರೆ ಅನ್ನದ ಕಾರಣದಿಂದಾಗಿ ದಿನಾಂಕ 20ರಂದು ರಾಜ್ಯವ್ಯಾಪಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಕೈಗೊಳ್ಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಸಮಿತಿಯಿಂದ ಸ್ಥಳೀಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಮಿತಿಯ ಮುಖಂಡ ಮರಡಿ ಜಂಬಯ್ಯ ನಾಯಕರವರು ಮಾತನಾಡಿ, ಮೀಸಲಾತಿ ಹೆಚ್ಚಳಕ್ಕಾಗಿ ಪ್ರಸನ್ನಾನಂದ ಸ್ವಾಮಿಗಳು ಬೆಂಗಳೂರಿನಲ್ಲಿ ಧರಣಿ ಕೈಗೊಂಡು 98 ದಿನಗಳು ಸಂದಿವೆ. ಸರ್ಕಾರದಿಂದ ಈವರೆಗೂ ಪ್ರತಿಕ್ರಿಯೆ ಬಂದಿಲ್ಲ. ಸ್ವಾಮಿಗಳು ಧರಣಿ ಪ್ರಾರಂಭಿಸಿ ದಿನಾಂಕ 20ಕ್ಕೆ 100 ದಿನಗಳು ಪೂರ್ಣಗೊಳ್ಳುತ್ತವೆ. ಹಾಗಾಗಿ ಅಂದು ರಾಜ್ಯವ್ಯಾಪಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ನಡೆಸಿ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ದ್ವಾರ ಮೀಸಲಾತಿ ಹೆಚ್ಚಳಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗುವುದು. ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸುವವರೆಗೂ ಹೋರಾಟಗಳನ್ನು ನಿಲ್ಲಿಸುವುದಿಲ್ಲವೆಂದು ತಿಳಿಸಿದ್ದಾರೆ. ಇದೇ ತಿಂಗಳು ಮೇ 20ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂಥ SC/ST ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ಇಡೀ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇನ್ನೊಮ್ಮೆ ಎಚ್ಚರಿಕೆ ಕೊಡುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಹಾಗಾಗಿ ನಾಳೆ 20ನೇ ತಾರೀಕು ವಿಜಯನಗರ ಜಿಲ್ಲೆಯಲ್ಲಿ ಆಗುತ್ತೆ ಮತ್ತು ಹೊಸಪೇಟೆ ತಾಲೂಕಿನಲ್ಲಿ ಕೂಡ ಆ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಇದು ಒಂದು. ಎರಡನೇದು, ರಾಜ್ಯ ಸರ್ಕಾರ ಇನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಿರೋದ್ರ ಬಗ್ಗೆ ಒಂದು ರೀತಿ ಆಕ್ರೋಶ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ಆಕ್ರೋಶ ಎದ್ದು ಬರ್ತಾ ಇದೆ. ಹಾಗಾಗಿ ನಾಳೆ
ಇಪ್ಪತ್ತನೇ ತಾರೀಕು ಏನಿದೆಲ್ಲ ನಮ್ಮ ಸ್ವಾಮೀಜಿಗಳು ಧರಣಿ ಕುಂತು 100 ದಿವಸ ಆಗ್ತಾ ಇದೆ ಈ ಧರಣಿಯನ್ನು ನಾವು ಮತ್ತೆ ಮುಂದುವರಿಸಬೇಕು ಅನ್ನುವಂತದ್ದು ನಮ್ಮ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ಈ 100 ದಿನಗಳ ಆದ ಮೇಲೆ ಇಡೀ ರಾಜ್ಯಾದ್ಯಂತ ಪಾದಯಾತ್ರೆಗಳು ಮತ್ತು ಬಹಿರಂಗ ಸಭೆಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕು ಅನ್ನುವಂತ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ ಅದು 125ನೇ ದಿವಸ 150ನೇ ದಿವಸ ಅದು ಎಲ್ಲಿವರೆಗೆ ನಮ್ಮ ಬೇಡಿಕೆ ಇಡೋರಿಲ್ವೋ ಅಲ್ಲಿವರೆಗೆ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸಿದ್ದೀವಿ ಬಟ್ ರಾಜ್ಯ ಸರ್ಕಾರದ ಇಲ್ಲಿವರೆಗಿನ ವರ್ತನೆ ಏನಿದೆಯಲ್ಲ ರಾಜ್ಯ ಸರ್ಕಾರದ ಈ ವಸನ ಭ್ರಷ್ಟತನ ಮತ್ತು ನಮ್ಮ ಸಮಾಜಗಳಿಗೆ ಮಾಡ್ತಿರುವಂಥ ವಂಚನೆ ಏನಿದೆ ಅದು ನಾಳೆ ಮುಂದಿನ ಅವರ ರಾಜಕೀಯ ಪರಿಣಾಮಗಳನ್ನು ಅವರು ಎದುರಿಸಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯನೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಯಾಕಂದರೆ 1.65 ಕೋಟಿ ಜನರ ಬದುಕಿನ ಪ್ರಶ್ನೆ ಇದೆ ಸುಮಾರು 152 ಜಾತಿಗಳು 106 ಉಪಜಾತಿಗಳ ಬದುಕಿನ ಪ್ರಶ್ನೆ ಇದೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇರುವಂಥ ರಾಜ್ಯ ಸರ್ಕಾರದ ವರ್ತನೆ ಏನಿದೆ ಅಲ್ಲ ಅದೊಂದು ಬೇಜವಾಬ್ದಾರಿ ವರ್ತನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಕಡಾಖಂಡವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಈ ಹೋರಾಟದಲ್ಲಿ ಎಲ್ಲ SC ST ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಇರುವಂಥ ಸುಮಾರು ಒಂದು 18 ಜಾತಿಗಳಿದ್ದಾವೆ SC ST ಜಾತಿಗಳು 18 ಜಾತಿಗಳಿದ್ದಾವೆ ಆ 18 ಜಾತಿಯ ಜನ ಕೂಡ ನಾಳೆ 20ನೇ ತಾರೀಕಿನ ಪ್ರತಿಭಟನೆಯಲ್ಲಿ ಇಲ್ಲಿ ಭಾಗವಹಿಸ್ತಿದ್ದಾರೆ ಅದೇ ರೀತಿ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಭಾಗವಹಿಸ್ತಿದ್ದಾರೆ ಈ ಮೆರವಣಿಗೆ ಪ್ರಾರಂಭ ಆಗೋದು ವಾಲ್ಮೀಕಿ ಸರ್ಕಲ್ನಿಂದ ತಹಸೀಲ್ದಾರ್ ಆಫೀಸರ್ಗೆ ನೇರವಾಗಿ ಮೇನ್ ಬಜ ಇದೇನಿದೆಯಲ್ಲ ಮಸೀದಿ ಮತ್ತು ಮೂರಂಗಡಿ ಸರ್ಕಲ್ ಆ ಮುಖಾಂತರ ಬಸ್ ಸ್ಟ್ಯಾಂಡ್ ಮುಖಾಂತರ ನೇರವಾಗಿ ಇಲ್ಲಿ ಬರ್ತದೆ ಬಳಿಕ ಮುಖಂಡ ವೀರಸ್ವಾಮಿರವರು ಮಾತನಾಡಿ ಪರಿಶಿಷ್ಟ ಜಾತಿಯವರ ಮೀಸಲು ಪ್ರಮಾಣವನ್ನು 15ರಿಂದ 17ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದವರ ಮೀಸಲು ಪ್ರಮಾಣವನ್ನು 3ರಿಂದ 7.5ಕ್ಕೆ ಏರಿಸಬೇಕು ಮೀಸಲಾತಿ ಹೆಚ್ಚಳ ಮಾಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ ಸಿಎಂ ರವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳದಿದ್ದರೆ ಅವರು ಸಿಎಂ ಸ್ಥಾನಕ್ಕೆ ಲಾಯಕ್ಕಿಲ್ಲ ಎಂದು ಖಾರವಾಗಿ ನುಡಿದರು ಇವತ್ತು ಯಾವ ಸ್ವಾಮೀಜಿಗಳು ಇಷ್ಟು ದಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಿರ್ಬೋದು ಇಲ್ಲ ವಿವಿಧ ಕಡೆ ಆಗಲಿ ಇಷ್ಟು ದಿನ ಧರಣಿ ಸತ್ಯಾಗ್ರಹ ಮಾಡಿಲ್ಲ ಆದರೆ ಪೂಜ್ಯರು ಇವತ್ತು ಎರಡೂ ಸಮುದಾಯಗಳ ಸಲುವಾಗಿ 96 ದಿನ ಆಯಿತು ಆದರೆ ಭರವಸೆ ಕೊಟ್ಟಂಥ ಎಲ್ಲ ಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ವಿವಿಧ ಶಾಸಕರಾಗಿರ್ಬೋದು ಎಲ್ಲರ ಒಂದು ಭರವಸೆಗಳನ್ನು ಮುಖ್ಯಮಂತ್ರಿಗಳು ಕಡೆಗಣಿಸ್ತಾ ಇದ್ದಾರೆ ಅದು ಯಾಕೆ ಮಾಡ್ತಾಯಿದ್ದಾರೋ ಏನೆಂಬುದು ಇಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ ಆದರೆ ನಾವು ಪ್ರತಿಯೊಂದು ಸವಲತ್ತನ್ನು ಹೋರಾಟದ ಮುಖಾಂತರನೇ ಪಡೆದುಕೊಂಡಿದ್ದೀವಿ ಯಾರು ನಮಗೆ ಸುಲಭವಾಗಿ ಕೊಟ್ಟಿಲ್ಲ ಇದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಇದು ಪಡಿಲೇಬೇಕು ಇಲ್ಲಾಂದರೆ ಈ ನಮ್ಮನ್ನು ಭಾರಿ ಈ ಸರ್ಕಾರಗಳು ಯಾವ ಸರ್ಕಾರ ಬಂದರೂ ಕೂಡ ನಮ್ಮನ್ನು ನಿರ್ಲಕ್ಷ್ಯ ಧೋರಣೆ ಅನ್ನಿಸ್ತದೆ ಈಗ ಇದು ಉಗ್ರ ರೂಪದ ಪ್ರತಿಭಟನೆ ಆದರೆ ಮಾತ್ರ ನಾವು ಈ ಸವಲತ್ತನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತಂದೇಳಿ ನನ್ನ ಅನಿಸಿಕೆ ಮತ್ತು ಮುಖ್ಯಮಂತ್ರಿಗಳು ಕೊಟ್ಟಂಥ ಮಾತು ಉಳಿಸಿಕೊಂಡಿಲ್ಲ ಅಂದರೆ ಅವರು ಅಲ್ಲಿ ಕೂಡಲಿಕ್ಕೆ ನಾಲಾಯ್ಕ ಅಂತಂದು ಹೇಳ್ತೇನೆ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನಾಗಿ ರಚಿಸಲಾಗಿದೆ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿಗೊಳ್ಳಬೇಕೆಂದಲ್ಲಿ ಕೃಷಿ ಭೂಮಿಗೆ ನೀರಿನ ಭಾಗ್ಯ ಕಲ್ಪಿಸಬೇಕಾದ ಅವಶ್ಯವಿದೆ ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ದಿನಾಂಕ 21ರಿಂದ 28ರವರೆಗೆ ನೀರಾವರಿಗಾಗಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪಾದಯಾತ್ರೆ ಕೈಗೊಳ್ಳಲಾಗಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ನೀರಾವರಿಗಾಗಿ ಪಾದಯಾತ್ರೆ ಉದ್ದೇಶಗಳ ಕುರಿತ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಕೊಟ್ಟೂರು ಸ್ವಾಮಿ ಮಠದ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧೀಶರು ಹಾಗೂ ರೈತ ಮುಖಂಡರಿಂದ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು ಬಳಿಕ ವಿಜಯನಗರ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಚಾಲಕ ಕಿಚಡಿ ಕೊಟ್ಟೇಶ್ ರವರು ಸುದ್ದಿಗಾರರನ್ನುದ್ದೇಶಿಸಿ ಮಾತನಾಡಿ ಬಿಸಿಲು ನಾಡಿನಲ್ಲಿ ನೀರಾವರಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೈಗಾರಿಕೆಗಳಿಗಾಗಿ ನೇರವಾಗಿ ನೀರು ಸರಬರಾಜು ಮಾಡಲಾಗುತ್ತದೆ ಆದರೆ ರೈತರ ಕೃಷಿ ಭೂಮಿಗೆ ಸರ್ಕಾರದಿಂದ ನೀರು ಪೂರೈಸಲು ಆಗುತ್ತಿಲ್ಲ ಹಾಗಾಗಿ ನೀರಿಗಾಗಿ ಹೋರಾಟದ ಅವಶ್ಯವಿದೆ ಈ ಭಾಗದಲ್ಲಿ ಹನಿ ನೀರಾವರಿಯ ಅವಶ್ಯವಿದೆ ಎಂದರು ದಿನನಿತ್ಯ ಪರಿಸರದಲ್ಲಿ ಒಂದಲ್ಲ ಒಂದು ಹಾನಿ ಆಗ್ತಾನೆ ಇದ್ದಾವೆ ಹಸಿರೀಕರಣದ ಮಾಯ ಆಗ್ತಾ ಇದೆ ಈ ಹಸಿರೀಕರಣಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು
ನೀರು ನಾವೆಷ್ಟು ಸಂರಕ್ಷಣೆ ಮಾಡ್ತೀವೋ ಅಷ್ಟು ನಮಗೆ ಹಸಿರೀಕರಣ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ನೀರಾವರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದು ನಮ್ಮ ಬಿಸಿಲಿನಾಡಿನಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ಕೈಗಾರಿಕೆಗಳಿಗೆ ನೇರವಾಗಿ ನೀರುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ, ಆದರೆ ರೈತರುಗಳು ಕೇಳಿದರೆ ಯಾವುದೇ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಸುಮಾರು ವರ್ಷಗಳನ್ನು ಟೈಮ್ ತಗೊಳ್ತದೆ. ಸೊ ಹಾಗಾಗಿ ಇವತ್ತು ಹೋರಾಟಗಳ ಅನಿವಾರ್ಯ. ಸಂಪೂರ್ಣ ವಿಜಯನಗರ ಅಭಿವೃದ್ಧಿಗಾಗಿ ನಾವೇನಾದರೂ ಮಾಡಿದರೆ ಅದು ನೀರಾವರಿಗೆ ಮಾತ್ರ. ನೀರಾವರಿ ಆದರೆ ಎಲ್ಲರೂ ಸ್ವಾವಲಂಬಿಗಳಾಗ್ತಾರೆ, ಆಟೋಮೆಟಿಕ್ಗೆ ಎಲ್ಲರೂ ಬೆಳೆ ಬೆಳೀತಾರೆ. ನಮಗೆ ಏತ ನೀರಾವರಿ ಮೂಲಕ ಡ್ರಿಪ್ ಇರಿಗೇಷನ್ ಆಗ್ಬೇಕು. ಅದ್ರ ಮುಖಾಂತರ ಭೂಮಿ ಕೂಡ ಸಂರಕ್ಷಣೆ ಆಗ್ತಾ ಒಂದು ಉದ್ದೇಶದಿಂದ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ಇಟ್ಕೊಂಡು ಇದೊಂದು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ವಿಜಯನಗರ ಜಿಲ್ಲೆ ರಚನೆಯಾಗಿದೆ ಅಷ್ಟೇ, ಅಭಿವೃದ್ಧಿಗಾಗಿ ಈವರೆಗೂ ಯಾವ ನೀಲಿ ನಕ್ಷೆಯೂ ಸಿದ್ಧಪಡಿಸಿಲ್ಲ. ಪಶ್ಚಿಮ ತಾಲೂಕುಗಳು ಅಭಿವೃದ್ಧಿಗಳಿಂದ ವಂಚಿತಗೊಂಡಿವೆ. ನದಿಗಳ ಜೋಡಣೆ ಪರವಿರೋಧಗಳ ಹಿನ್ನೆಲೆಯಲ್ಲಿ ಕಡತಗಳಿಗೆ ಸೀಮಿತವಾಗಿದೆ. ಸಮುದ್ರಕ್ಕೆ ಸೇರುವ ಚಿಕ್ಕ ಪುಟ್ಟ ನದಿಗಳ ಜೋಡಣೆ ಆಗಬೇಕಿದೆ. ತನ್ಮೂಲಕ ತುಂಗಭದ್ರಾ ನದಿಗೆ ನದಿಗಳ ಜೋಡಣೆ ಕಲ್ಪಿಸಿ ವಿಜಯನಗರ ಜಿಲ್ಲೆಯ ಕೃಷಿ ಭೂಮಿಗೆ ನೀರು ಒದಗಿಸಬೇಕೆಂದು ಆಗ್ರಹಿಸಿ ದಿನಾಂಕ 21ರಿಂದ ಹರಪನಹಳ್ಳಿಯಿಂದ ನೀರಾವರಿಗಾಗಿ ಪಾದಯಾತ್ರೆ ನಡೆಸಿ ದಿನಾಂಕ 28ರಂದು ಹೊಸಪೇಟೆ ನಗರದ ಪಂಪಕಲಾ ಮಂದಿರದಲ್ಲಿ ಸಮಾರೋಪ ಸಮಾರಂಭ ನಡೆಸಲಾಗುವುದು. ಧರ್ಮ ಪರಿಷತ್ನ ಸ್ವಾಮಿಗಳ ಆಶೀರ್ವಾದದಿಂದ ಪಾದಯಾತ್ರೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇವತ್ತು ನಮ್ಮಲ್ಲಿ ಜಿಲ್ಲಾ ವಿಜಯನಗರ ಜಿಲ್ಲಾ ಉದ್ಘಾಟನೆ ಆಯಿತು. ವಿಜಯನಗರ ಜಿಲ್ಲೆಗೆ ಮುಂದೆ ಡೆವಲಪ್ಮೆಂಟ್ಗೋಸ್ಕರ ಏನು ಅನ್ನೋದು ಯಾವುದೇ ನೀಲ ನಕ್ಷೆ ಇಲ್ಲ. ಕೇವಲ ಬೆರಳಣಿಕೆ ಎಷ್ಟು ಅಭಿವೃದ್ಧಿಗಳು ಕಾಣ್ತಾ ಇದ್ದಾವೆ, ಪಶ್ಚಿಮ ತಾಲೂಕುಗಳಲ್ಲಿ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಮೂಲ ಅಭಿವೃದ್ಧಿಗಾಗಿನೇ ಇವತ್ತು ವಿಜಯನಗರ ಜಿಲ್ಲೆ ಉಟ್ಕೊಂಡಿರೋದು. ಒಂದು ವರ್ಷ ಆದರೂ ಕೂಡ ಯಾವುದೇ ಅಭಿವೃದ್ಧಿ ನೀಲ ನಕ್ಷೆ ಕಾಣ್ತಾ ಇಲ್ಲ. ನದಿ ಜೋಡಣೆ ಅಂತ ಮಹಾನ್ ಕಾರ್ಯಕ್ಕೆ 2014ರಲ್ಲಿ ಕೇಂದ್ರ ಸರ್ಕಾರ ಅಂದ BJP ಅವತ್ತು ಪ್ರಣಾಳಿಕೆಯಲ್ಲಿ ಅದನ್ನು ಹೊರಡಿಸ್ತು. ಅದಾದ ನಂತರ ಯಾವ ನದಿ ಜೋಡಣೆಗಳಾಗಲಿಲ್ಲ. ನಮಗೆ ನದಿಗಳ ಜೋಡಣೆಗಿಂತ ಪಶ್ಚಿಮ ಘಟ್ಟದಲ್ಲಿ ನೇರವಾಗಿ ಸಮುದ್ರಕ್ಕೆ ಸಣ್ಣ ಸಣ್ಣ ನದಿ ಅದರಿಂದೇನು ಇದಾಗಲ್ಲ, ಸಣ್ಣ ಸಣ್ಣ ಉಪನದಿಗಳು ಇವತ್ತು ಸಮುದ್ರಕ್ಕೆ ಸೇರ್ತಕ್ಕಂಥ ಇದ್ದಾವೆ. ನಮ್ಮ ತುಂಗಭದ್ರೆ ವರದ ನದಿಗೆ ಹತ್ತಿರ ಆಗಿರ್ತಕ್ಕಂಥ ಕೇವಲ 11-14-22 ಕಿಲೋಮೀಟರ್ ಅಂತರದಲ್ಲಿ ಒಂದು ಕೇವಲ 23-30 ಮೀಟರ್ ಅಂತರದಲ್ಲಿ ಹೈಟಲ್ಲಿ ಇರ್ತಕ್ಕಂಥ ನದಿಗಳನ್ನು ಕೂಡ ನಾವು ಅಲ್ಲಿ ನೋಡ್ತಿರ್ಬೋದು. ಅಂಥ ನದಿಗಳನ್ನು ನಾವು ಸೇರಿಸೋದ್ರಿಂದ ಇನ್ನೂ ಜಾಸ್ತಿ ನಮಗೆ ಹಸಿರೀಕರಣ ಮಾಡಲಿಕ್ಕೆ ಮತ್ತು ನೀರಾವರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಶ್ರೀಗಳ ಇಡೀ ವಿಜಯನಗರ ಧರ್ಮ ಪರಿಷತ್ತಿನ ಶ್ರೀಗಳ ಸಹಕಾರದಿಂದ ಮತ್ತು ಅವರ ಆಶೀರ್ವಾದದಿಂದ ಇವತ್ತು ನಾವು ಪಾದಯಾತ್ರೆಯನ್ನು ಅಂದ್ಕೊಂಡಿದ್ದೇವೆ. ಈ ಪಾದಯಾತ್ರೆ ಮೂಲಕ ಇಡೀ ವಿಜಯನಗರ ಜಿಲ್ಲೆಗೆ ನಾವು ನೀರ್ತಕ್ಕಂಥ ಕೆಲಸವನ್ನು ಇವತ್ತಿಂದಲೇ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಇಟ್ಕೊಂಡು ನಾವು ಮುಂದೋಗ್ತಿದ್ದೇವೆ. ಇದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಮತ್ತು ಅದರ ಆಶೀರ್ವಾದವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ವಡಕರಾಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಸಹಯೋಗದಲ್ಲಿ ವಡಕರಾಯ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿಯ ಮಹಾರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 8ರಿಂದ 18ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿ ದಿನಾಂಕ 16ರಂದು ಮಹಾರಥೋತ್ಸವ ನಡೆಸಲಾಯಿತು. ಹೀಗೆ ವಡಕರಾಯ ಹಾಗೂ ರಂಗನಾಥ ಸ್ವಾಮಿ ರಥೋತ್ಸವದ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಹೀಗೆ ಸಚಿವ ಆನಂದ್ ಸಿಂಗ್ ರವರ ಅನುಪಸ್ಥಿತಿಯಿಂದಾಗಿ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ದೇಗುಲಕ್ಕೆ ಭೇಟಿ ನೀಡಿ ವಡಕರಾಯ ಹಾಗೂ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಈ ವೇಳೆ ದೇಗುಲದ ಆಡಳಿತ ಮಂಡಳಿಯಿಂದ ಧರ್ಮೇಂದ್ರ ಸಿಂಗ್ ರವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಬಳಿಕ ದೇಗುಲದಿಂದ ಪಠಗಳನ್ನು ಮೆರವಣಿಗೆ ಮೂಲಕ ಸಾಗಿಸಿ ತಂದು ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಬಳಿಕ ವಡಕರಾಯ ಹಾಗೂ ರಂಗನಾಥ ಸ್ವಾಮಿಯ ಪಠಗಳನ್ನು ಹರಾಜು ಪ್ರಕ್ರಿಯೆ ನಡೆಸಿದ ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. Thank you.
ಹೀಗೆ ರಥವು ಮುಂದಕ್ಕೆ ಸಾಗುತ್ತಿದ್ದಂತೆ ನೆರೆದ ಭಕ್ತರು ರಥಕ್ಕೆ ಹೂವು ಹಣ್ಣು ಅರ್ಪಿಸಿ ಭಕ್ತಿಯಲ್ಲಿ ಮಿಂದರು. ಹೀಗೆ ರಥವನ್ನ ಪಾದುಗಟ್ಟೆ ಆಂಜನೇಯ ದೇವಸ್ಥಾನದವರೆಗೆ ಸಾಗಿಸಿ ಮರಳಿ ಮೂಲ ಸ್ಥಳಕ್ಕೆ ರಥವನ್ನ ಎಳೆದು ತರಲಾಯಿತು. ಈ ವೇಳೆ ಡಿವೈಎಸ್ಪಿ ರವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿ ಯುವಕರು ರಥಕ್ಕೆ ಸನ್ನೆ ಹಾಕಿ ಸಂಭ್ರಮಿಸಿದರು.
ಮಹಾನಗರದಲ್ಲಿ ಆಗಿಂದಾಗ್ಗೆ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸುತ್ತಿದ್ದಾರೆ. ಅದರಲ್ಲಿ ಕೆಲವು ಬೆಳಕಿಗೆ ಬಂದರೆ ಇನ್ನೂ ಕೆಲ ಪ್ರಕರಣಗಳು ಬೆಳಕಿಗೆ ಬರುತ್ತಿಲ್ಲ. ಹೀಗೆ ದಿನಾಂಕ 16ರಂದು ಹೊಸಪೇಟೆ ನಗರದ ಎರಡು ಪ್ರದೇಶಗಳಲ್ಲಿ ಕಳ್ಳತನ ಪ್ರಕರಣ ಜರುಗಿದೆ. ಹೌದು, ದಿನಾಂಕ 16ರಂದು ತಡರಾತ್ರಿ ನಂತರ ಹೊಸಪೇಟೆ ನಗರದ ರಾಣಿಪೇಟೆಯ ಎಸ್ವಿಕೆ ಬಸ್ ನಿಲ್ದಾಣದ ಬಳಿ ಬರುವ ಸಿದ್ಧ ಉಡುಪುಗಳ ಸಗಟು ಮಾರಾಟ ಮಳಿಗೆಗೆ ನುಗ್ಗಿರುವ ಕಳ್ಳರು 80,000 ನಗದು ಹಾಗೂ ಒಂದು ಲ್ಯಾಪ್ಟಾಪ್ ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ. ಈ ವಿಷಯ ಕುರಿತಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅದೇ ರೀತಿ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಔಷಧಿ ಮಾರಾಟ ಮಳಿಗೆಗೆ ನುಗ್ಗಿದ ಕಳ್ಳರು 3,000 ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಹೀಗೆ ಅಪರಾಧಿಗಳ ಪತ್ತೆಗಾಗಿ ಪೊಲೀಸ್ ಇಲಾಖೆಯಿಂದ ಜಾಲ ಬೀಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಾರಂಭಗೊಂಡ ಶೈಕ್ಷಣಿಕ ಸಾಲಿನ ತರಗತಿಗಳು. ತನ್ನಿಮಿತ್ಯ ಮೆರವಣಿಗೆ ನಡೆಸಿದ ಹೊಸ ಮಲಪನಗುಡಿ ಗ್ರಾಮದ ಸರ್ಕಾರಿ ಶಾಲಾ ಗುರುವೃಂದ ಹಾಗೂ ವಿದ್ಯಾರ್ಥಿಗಳು. ಬಾಗಲಕೋಟೆಯಲ್ಲಿ ಮಹಿಳಾ ವಕೀಲರ ಮೇಲೆ ಹಲ್ಲೆ. ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ತಹಶೀಲ್ದಾರ್ ದ್ವಾರ ಸರ್ಕಾರಕ್ಕೆ ಮನವಿ. ಮನವಿ ಸಲ್ಲಿಸಿದ ಹೊಸಪೇಟೆ ವಕೀಲರ ಸಂಘ. ಮೀಸಲಾತಿ ಹೆಚ್ಚಳಕ್ಕಾಗಿ ಆಗ್ರಹಿಸಿ ದಿನಾಂಕ 20ರಿಂದ ರಾಜ್ಯವ್ಯಾಪಿ ಹೋರಾಟ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವ SC/ST ಮೀಸಲಾತಿ ಹೆಚ್ಚಳ ಹೋರಾಟ ಸಮಿತಿ. ನೀರಾವರಿಗಾಗಿ ದಿನಾಂಕ 21ರಿಂದ ಪ್ರಾರಂಭಗೊಳ್ಳಲಿರುವ ಪಾದಯಾತ್ರೆ. ಉದ್ದೇಶಗಳ ಕುರಿತು ಪೋಸ್ಟರ್ ಬಿಡುಗಡೆ ಮಾಡಿದ ವಿಜಯನಗರ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ. ಶ್ರದ್ಧಾಭಕ್ತಿಯಿಂದ ನೆರವೇರಿದ ವಡಕರಾಯ ಹಾಗೂ ರಂಗನಾಥ ಸ್ವಾಮಿಯ ಮಹಾರಥೋತ್ಸವ. ರಥಕ್ಕೆ ಹೂವು ಹಣ್ಣು ಅರ್ಪಿಸಿ ಭಕ್ತಿಯಲ್ಲಿ ಮಿಂದ ಸಹಸ್ರಾರು ಭಕ್ತರು. ನಗರದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು. ಒಂದೇ ದಿನ ಎರಡು ಪ್ರದೇಶಗಳಲ್ಲಿ ಕಳ್ಳತನ. ಅಪರಾಧಿಗಳ ಪತ್ತೆಗಾಗಿ ಜಾಲ ಬೀಸಿರುವ ಪೊಲೀಸ್ ಇಲಾಖೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.